ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಮೂರನೇ ಅಲೆ ಆತಂಕದ ಬೆನ್ನಲ್ಲೇ ಮಕ್ಕಳಿಗೂ ಲಸಿಕೆ ನೀಡಲು ಸಜ್ಜು. 2 ರಿಂದ 18 ವರ್ಷದ ಒಳಗಿನ ಮಕ್ಕಳಿಗೂ ಬಂದಾಯಿತು ಕೊರೋನಾ ವ್ಯಾಕ್ಸಿನ್. ಅಕ್ಟೋಬರ್ನಲ್ಲೇ ಶಾಲೆಗಳಲ್ಲಿ ಕೊರೋನಾ ವ್ಯಾಕ್ಸಿನ್ ಹಾಕಲಾಗುತ್ತಾ? ದೇಶದಲ್ಲಿದ್ದಾರೆ 50 ಕೋಟಿಗೂ ಹೆಚ್ಚು ಮಕ್ಕಳು. ಮಕ್ಕಳಿಗಾಗಿ 2 ವಿಧದ ಕೊರೋನಾ ವ್ಯಾಕ್ಸಿನ್. ಮಕ್ಕಳ ಮಹಾ ಲಸಿಕೆ ಅಭಿಯಾನದ ಸಿದ್ಧತೆ ಹೇಗಿದೆ? ಮಕ್ಕಳ ಲಸಿಕೆ ಕುರಿತಾಗಿ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. 2 ರಿಂದ 18 ವರ್ಷದ ಮಕ್ಕಳಿಗೂ ಬಂದಾಯ್ತು ಕೊರೋನಾ ವ್ಯಾಕ್ಸಿನ್. ಅಕ್ಟೋಬರ್ನಲ್ಲೇ ಶಾಲೆಗಳಲ್ಲಿ ಕೊರೋನಾ ವ್ಯಾಕ್ಸಿನ್ ಹಾಕ್ತಾರಾ? ಎರಡು ವ್ಯಾಕ್ಸಿನ್, 50 ಕೋಟಿ ಮಕ್ಕಳು, ಮಹಾ ಲಸಿಕಾ ಅಭಿಯಾನ ಹೇಗಿದೆ? ಕೊರೋನಾ ಕಮ್ಮಿಯಾಗಿದೆ, ಆದರೆ ಮೂರನೇ ಅಲೆ ಆತಂಕವಿದ್ದೇ ಇದೆ. ಅದರಲ್ಲೂ ಕೊರೋನಾ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಹೆಚ್ಚು ಸೋಂಕು ಕಾಡುವ ಸಾಧ್ಯತೆ ಇದೆ ಎಂಬ ಭವಿಷ್ಯವಾಣಿಯನ್ನ ಪದೇ ಪದೇ ಹೇಳಿ ಎಚ್ಚರಿಸುತ್ತಲೇ ಇದ್ದಾರೆ ತಜ್ಞರು. ಹೀಗಾಗಿ ಪೋಷಕರಿಗೂ ಟೆನ್ಷನ್ ಹೆಚ್ಚಾಗಿತ್ತು. ಈ ಕಡೆ ಸರ್ಕಾರಕ್ಕೂ ಮಕ್ಕಳ ರಕ್ಷಣೆ ತಲೆಬಿಸಿ ಇತ್ತು. ಹೀಗಾಗಿಯೇ ಮಕ್ಕಳಿಗಾಗಿ ಪ್ರತ್ಯೇಕ ಕೋವಿಡ್ ಕೇರ್ ಸೆಂಟರ್, ಮಕ್ಕಳಿಗೆಂದೇ ಸಪರೇಟ್ ಆಕ್ಸಿಜನ್, ಐಸಿಯು ಬೆಡ್ಗಳು, ಜನರಲ್ ಬೆಡ್ಗಳ ವ್ಯವಸ್ಥೆ ಮಾಡಿತ್ತು ಸರ್ಕಾರ. ಆದರೆ ಅದೃಷ್ಟವಶಾತ್ ಮೂರನೇ ಅಲೆ ಆರಂಭವಾಗದೇ ಇರೋದ್ರಿಂದ ಯಾವ ಅಪಾಯವೂ ಸಂಭವಿಸಿಲ್ಲ. ಶಾಲೆ ಆರಂಭವಾದರೂ ಕೊರೋನಾ ಅಬ್ಬರಿಸಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಕೊರೋನಾ ಸೋಂಕು ಬಾಧಿಸುವ ಬಗ್ಗೆಯೂ ಟೆನ್ಷನ್ ಮಾಡಿಕೊಳ್ಳಬೇಕಿಲ್ಲ, ಯಾಕಂದರೆ ಶೀಘ್ರದಲ್ಲೇ ಮಕ್ಕಳ ಲಸಿಕಾ ಅಭಿಯಾನಕ್ಕೂ ಚಾಲನೆ ಸಿಗುವ ಸಾಧ್ಯತೆ ಇದೆ. ಜಗತ್ತಿನಾದ್ಯಂತ 20ಕ್ಕೂ ಹೆಚ್ಚು ದೇಶಗಳಲ್ಲಿ 18 ವರ್ಷದೊಳಗಿನ ಮಕ್ಕಳಿಗೂ ಕೊರೋನಾ ಲಸಿಕೆ ನೀಡಲಾಗ್ತಿದೆ. ಕೆಲ ದೇಶಗಳಲ್ಲಿ 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಕೊರೋನಾ ಲಸಿಕೆ ಅಭಿಯಾನ ಆರಂಭಿಸಲಾಗಿದೆ. ಇದೀಗ ಈ ದೇಶಗಳ ಸಾಲಿಗೆ ಭಾರತವು ಸದ್ಯದಲ್ಲೇ ಸೇರ್ಪಡೆಯಾಗುವುದು ಖಚಿತ. ಯಾಕಂದರೆ ಭಾರತದಲ್ಲಿ ಕಳೆದ ಆಗಸ್ಟ್ನಲ್ಲಿ 12 ವರ್ಷ ದಾಟಿದ ಮಕ್ಕಳಿಗೆ ನೀಡಬಹುದಾದ ಝೈಕೋಡಿ ಲಸಿಕೆಗೆ ಔಷಧ ನಿರ್ದೇಶನಾಲಯದ ಅನುಮೋದನೆ ಸಿಕ್ಕಿದೆ. ಆದರೆ ಇನ್ನೂ ಝೈಕೋಡಿ ಲಸಿಕೆ ಮಾರುಕಟ್ಟೆಗೆ ಬಿಡುಗಡೆಯಾಗಿಲ್ಲ. ಇದೀಗ 2 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆ ಬಳಸೋದಿಕ್ಕೆ ಕೆಲವೇ ದಿನಗಳಲ್ಲಿ ಅನುಮತಿ ಸಿಗುವ ಸಾಧ್ಯತೆ ಇದೆ. 2 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ನೀಡಬಹುದಾದ ಕೋವ್ಯಾಕ್ಸಿನ್ ಲಸಿಕೆಗೆ ಅನುಮೋದನೆ ನೀಡುವಂತೆ ವಿಷಯ ತಜ್ಞರ ಸಮಿತಿ ಡಿಸಿಜಿಐಗೆ ಶಿಫಾರಸು ಸಲ್ಲಿಸಿದ್ದು, ಈ ಲಸಿಕೆಯ ತುರ್ತು ಬಳಕೆಗೆ ಸದ್ಯದಲ್ಲೇ ಅನುಮೋದನೆ ಸಿಗುವ ಸಾಧ್ಯತೆ ಇದೆ. ಕೋವ್ಯಾಕ್ಸಿನ್ಗೂ ಕೇಂದ್ರ ಔಷಧ ಪ್ರಮಾಣೀಕರಣ ನಿಯಂತ್ರಣ ಸಂಸ್ಥೆ ಅನುಮೋದನೆ ನೀಡಿದ್ರೆ ಭಾರತದಲ್ಲಿ 18 ವರ್ಷದೊಳಗಿನ ಮಕ್ಕಳಿಗೆ ನೀಡಲು 2 ಬಗೆಯ ಲಸಿಕೆಗಳಿಗೆ ಅನುಮತಿ ಸಿಕ್ಕಂತಾಗಲಿದೆ. ಭಾರತದಲ್ಲಿ ಮಕ್ಕಳಿಗೆ ಲಭ್ಯವಾಗಲಿರುವ ಲಸಿಕೆಗಳು ಯಾವುದು? ಹನ್ನೆರಡು ವರ್ಷ ಮೇಲ್ಪಟ್ಟವರಿಗೆ ನೀಡಬಹುದಾದ ಝೈಕೋಡಿ ಲಸಿಕೆಗೆ ಈಗಾಗಲೇ ಔಷಧ ನಿರ್ದೇಶನಾಲಯದಿಂದ ಅನುಮತಿ ಸಿಕ್ಕಿದೆ. ಇನ್ನು 2 ವರ್ಷದಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆಯ ನಿರ್ಬಂಧಿತ ತುರ್ತು ಬಳಕೆಗೆ ಅನುಮತಿ ನೀಡುವಂತೆ ವಿಷಯ ತಜ್ಞರ ಸಮಿತಿ ಡಿಸಿಜಿಐಗೆ ಶಿಫಾರಸು ಮಾಡಿದ್ದು, ಸದ್ಯದಲ್ಲೇ ಈ ಲಸಿಕೆಗೂ ಅನುಮೋದನೆ ಸಿಗುವ ಸಾಧ್ಯತೆ ಇದೆ. ಇನ್ನು 7ರಿಂದ 11 ವರ್ಷದೊಳಗಿನ ಮಕ್ಕಳ ಮೇಲೆ ಸೀರಂ ಉತ್ಪಾದನೆ ಮಾಡುತ್ತಿರುವ ಕೋವ್ಯಾಕ್ಸ್ ಲಸಿಕೆಯ ಪ್ರಯೋಗ ನಡೆಸಲಾಗ್ತಿದೆ. ಮಕ್ಕಳ ಮೇಲೆ ಕೋವ್ಯಾಕ್ಸ್ನ 2 ಮತ್ತು 3ನೇ ಹಂತದ ಪ್ರಯೋಗ ಸದ್ಯಕ್ಕೆ ನಡೆಯುತ್ತಿದೆ. ಇನ್ನು 5 ವರ್ಷದ ಮೇಲಿನ ಮಕ್ಕಳ ಮೇಲೆ ಕೋರ್ಬೆವ್ಯಾಕ್ಸ್ ಎಂಬ ಲಸಿಕೆಯ ಪ್ರಯೋಗ ನಡೆಸಲಾಗ್ತಿದ್ದು, ಇದು ಕೂಡ 2 ಮತ್ತು 3ನೇ ಹಂತದ ಪ್ರಯೋಗದಲ್ಲಿದೆ. ಈ ಎರಡೂ ಲಸಿಕೆಯ ಪ್ರಯೋಗ ಯಶಸ್ವಿಯಾದರೆ ಮುಂದೆ ಈ ಲಸಿಕೆಗೂ ಅನುಮತಿ ಸಿಗಬಹುದು. ಆದರೆ ಸದ್ಯಕ್ಕೆ ಝೈಕೋಡಿ ಮತ್ತು ಕೋವ್ಯಾಕ್ಸಿನ್ ಲಸಿಕೆಯನ್ನು ಮಕ್ಕಳಿಗೆ ನೀಡುವ ಮೂಲಕ ಮಕ್ಕಳ ಲಸಿಕಾ ಅಭಿಯಾನಕ್ಕೆ ಸರ್ಕಾರ ಚಾಲನೆ ಕೊಡುವ ಸಾಧ್ಯತೆ ಇದೆ. ಸೂಜಿರಹಿತ ಝೈಕೋಡಿ ಲಸಿಕೆಗೆ ಅನುಮತಿ. ಭಾರತದಲ್ಲಿ 12ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ನೀಡಲು ಅನುಮತಿ ಪಡೆದ ಮೊದಲ ಮಕ್ಕಳ ಲಸಿಕೆ ಝೈಡಸ್ ಕ್ಯಾಡಿಲಾದ ಝೈಕೋಡಿ. ಇದು ಸೂಜಿರಹಿತ ಲಸಿಕೆಯಾಗಿದ್ದು ದೇಹದ ಕೋಶಗಳ ಮೂಲಕ ನೀಡಲಾಗುತ್ತದೆ. ಸೂಜಿಯ ಬದಲಿಗೆ ಜೆಟ್ ಇಂಜೆಕ್ಟರ್ ಬಳಸಿ ಈ ಲಸಿಕೆ ನೀಡಲಾಗುತ್ತದೆ. ಹೀಗೆ ಜೆಟ್ ಇಂಜೆಕ್ಟರ್ ಮೂಲಕ ದೇಹ ಸೇರುವ ಲಸಿಕೆಯು ಡಿಆಕ್ಸಿರೈಬೋ ನ್ಯೂಕ್ಲಿಯಿಕ್ ಆಸಿಡ್ ಹಾಗೂ ರಿಬೋ ನ್ಯೂಕ್ಲಿಯಿಕ್ ಆಸಿಡ್ಗಳ ಮೂಲಕ ಕೊರೋನಾ ವಿರುದ್ಧ ಹೋರಾಡಲು ಪ್ರತಿಕಾಯಗಳನ್ನು ವೃದ್ಧಿಸುತ್ತದೆ.
ಗುಜರಾತ್ನ ಅಹಮದಾಬಾದ್ ಮೂಲದ ಝೈಡಸ್ ಕ್ಯಾಡಿಲಾ ಅನ್ನೋ ಸಂಸ್ಥೆ ಕೇಂದ್ರ ಸರ್ಕಾರದ ಜೈವಿಕ ತಂತ್ರಜ್ಞಾನ ಇಲಾಖೆ ಮತ್ತು ಐಸಿಎಂಆರ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾದ ದೇಶೀಯ ಲಸಿಕೆ ಝೈಕೋಡಿ. ವಿಶೇಷ ಅಂದರೆ ಇದು 3 ಡೋಸ್ನ ಲಸಿಕೆ. ಮೊದಲ ಡೋಸ್ ನೀಡಿದ 28 ದಿನದ ಬಳಿಕ 2ನೇ ಡೋಸ್ ಮತ್ತು 56 ದಿನದ ಬಳಿಕ 3ನೇ ಡೋಸ್ ನೀಡಲಾಗುತ್ತಿದೆ. ಝೈಡಸ್ ಕ್ಯಾಡಿಲಾ 3 ಡೋಸ್ ಲಸಿಕೆಗೆ 1,900 ರೂಪಾಯಿ ನಿಗದಿ ಮಾಡಿದ್ದು, ಈ ದರವನ್ನು ಮತ್ತಷ್ಟು ಇಳಿಸಲು ಸರ್ಕಾರ ಮಾತುಕತೆ ನಡೆಸಿದೆ. ಎರಡರಿಂದ 18 ವರ್ಷದೊಳಗಿನ ಮಕ್ಕಳಿಗೂ ಕೋವ್ಯಾಕ್ಸಿನ್. ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿ ಉತ್ಪಾದಿಸುತ್ತಿರುವ ದೇಶೀಯ ಲಸಿಕೆ ಕೋವ್ಯಾಕ್ಸಿನ್ ಅನ್ನ ಈಗಾಗಲೇ ವಯಸ್ಕರಿಗೆ ನೀಡಲಾಗ್ತಿದೆ. ಇದೇ ಲಸಿಕೆಯನ್ನ 2ರಿಂದ 18 ವರ್ಷದೊಳಗಿನ ಮಕ್ಕಳ ಮೇಲೂ ಪ್ರಯೋಗ ಮಾಡಲಾಗಿತ್ತು. ದೇಶದ 6 ಕಡೆ 1,000ಕ್ಕೂ ಹೆಚ್ಚು ಮಕ್ಕಳನ್ನ ಕೋವ್ಯಾಕ್ಸಿನ್ ಲಸಿಕೆ ಪ್ರಯೋಗಕ್ಕೆ ಬಳಸಿಕೊಳ್ಳಲಾಗಿತ್ತು. ಪ್ರಯೋಗ ಹಂತದಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ವಯಸ್ಕರ ಮೇಲೆ ಎಷ್ಟು ಪರಿಣಾಮ ಬೀರಿತ್ತು ಅಷ್ಟೇ ಮಕ್ಕಳಿಗೂ ಪರಿಣಾಮಕಾರಿ ಅನ್ನೋದು ತಿಳಿದು ಬಂದಿದೆ. ಕೋವ್ಯಾಕ್ಸಿನ್ ಲಸಿಕೆಯಿಂದ ಮಕ್ಕಳಿಗೂ 77.8%ರಷ್ಟು ರಕ್ಷಣೆ ಸಿಗಲಿದೆ ಅಂತ ಭಾರತ್ ಬಯೋಟೆಕ್ ಹೇಳಿಕೊಂಡಿದೆ. ಮಕ್ಕಳಿಗೂ 2 ಡೋಸ್ ಕೋವ್ಯಾಕ್ಸಿನ್ ಲಸಿಕೆಯನ್ನ ನೀಡಲಾಗುತ್ತಿದೆ. ಈ 2 ಡೋಸ್ಗಳ ಅಂತರ 28 ದಿನ ಅಂತ ನಿಗದಿಪಡಿಸಲಾಗಿದೆ. ವಯಸ್ಕರಿಗೂ ಕೋವ್ಯಾಕ್ಸಿನ್ ಲಸಿಕೆಯ 2 ಡೋಸ್ನ ಅಂತರ 28 ದಿನ. ವಯಸ್ಕರಿಗೆ ನೀಡುವ ಕೋವ್ಯಾಕ್ಸಿನ್ ಲಸಿಕೆಯನ್ನೇ 2ರಿಂದ 18 ವರ್ಷದೊಳಗಿನ ಮಕ್ಕಳ ಮೇಲೆ ಪ್ರಯೋಗ ಮಾಡಲಾಗಿದೆ. ಹಾಗಾಗಿ ಲಸಿಕೆಯಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ಆದರೆ ಮಕ್ಕಳಿಗೆ ನೀಡುವ ಕೋವ್ಯಾಕ್ಸಿನ್ ಲಸಿಕೆಗಳು ಮಾಮೂಲಿ ಕೋವ್ಯಾಕ್ಸಿನ್ ಲಸಿಕೆಯ ಸೀಸೆಗಳ ಬದಲಿಗೆ ಮೊದಲೇ ಭರ್ತಿ ಮಾಡಿದ 0.5 ml ಸಿರಿಂಜ್ಗಳ ರೂಪದಲ್ಲಿ ಲಭ್ಯವಾಗಲಿದೆ ಎಂಬ ಮಾಹಿತಿ ಇದೆ. ಮಕ್ಕಳ ಲಸಿಕೆ ಅಭಿಯಾನ ಆರಂಭ ಯಾವಾಗ? 2ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆ ನೀಡಲು ಶೀಘ್ರದಲ್ಲೇ ಅನುಮತಿ, ಜೊತೆಗೆ ಈಗಾಗಲೇ 12ರಿಂದ 18 ವರ್ಷದೊಳಗಿನ ಮಕ್ಕಳಿಗೆ ಝೈಕೋಡಿ ಲಸಿಕೆ ನೀಡಲು ಅನುಮತಿ ಸಿಕ್ಕಿದ್ರು, ಭಾರತದಲ್ಲಿ ಮಕ್ಕಳ ಲಸಿಕಾ ಅಭಿಯಾನ ಮುಂದಿನ ವರ್ಷ ಆರಂಭವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇದೇ ಅಕ್ಟೋಬರ್ ನವೆಂಬರ್ನಲ್ಲಿ ಮಕ್ಕಳ ಮೊದಲ ಹಂತದ ಲಸಿಕೆ ಅಭಿಯಾನ ಆರಂಭವಾಗುವ ಸಾಧ್ಯತೆ ಇದ್ರು ಎಲ್ಲಾ ಮಕ್ಕಳಿಗೂ ಆಗಲೇ ಲಸಿಕೆ ಸಿಗಲ್ಲ. ಮೊದಲ ಹಂತದಲ್ಲಿ 12ರಿಂದ 17 ವರ್ಷದೊಳಗಿನ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವ ಮಕ್ಕಳು, ಇನ್ನಿತರ ಗಂಭೀರ ರೋಗಗಳಿಂದ ಬಳಲುತ್ತಿರುವ ಮಕ್ಕಳಿಗೆ ಲಸಿಕೆ ನೀಡುವ ಸಾಧ್ಯತೆ ಇದೆ. ಮುಂದಿನ ವರ್ಷದಿಂದ 18ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಲಸಿಕೆ ನೀಡುವ ಅಭಿಯಾನ ಆರಂಭವಾಗಲಿದೆ ಅಂತ ಮಾಹಿತಿ ಇದೆ. ಶಾಲೆಗಳಲ್ಲೇ ನೀಡಲಾಗುತ್ತಾ ಮಕ್ಕಳಿಗೆ ಲಸಿಕೆ? ಮಕ್ಕಳಿಗೆ ಲಸಿಕೆ ನೀಡುವ ಕಾರ್ಯಕ್ರಮ ವಯಸ್ಕರಷ್ಟು ಕಷ್ಟಕರವಲ್ಲ ಅನ್ನೋದು ಆರೋಗ್ಯ ಇಲಾಖೆಯ ಅಭಿಪ್ರಾಯ. ಯಾಕಂದ್ರೆ 18ವರ್ಷದೊಳಗಿನ ಮಕ್ಕಳು ಶಾಲೆ ಅಥವಾ PUC ಶಿಕ್ಷಣ ಪಡೆಯುತ್ತಿರುತ್ತಾರೆ. ಹೀಗಾಗಿ ಆಯಾ ಶಾಲೆ ಅಥವಾ ಕಾಲೇಜುಗಳಲ್ಲೇ ಲಸಿಕೆ ನೀಡುವ ಶಿಬಿರಗಳನ್ನ ಆರಂಭಿಸುವ ಸಾಧ್ಯತೆ ಇದೆ. ಇನ್ನು 2ರಿಂದ 6 ವರ್ಷದೊಳಗಿನ ಮಕ್ಕಳಿಗೂ ಲಸಿಕೆ ನೀಡಲು ಅನುಮತಿ ಸಿಕ್ಕಿದ್ರೆ ಈ ವಯೋಮಾನದ ಮಕ್ಕಳ ಮಾಹಿತಿ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರ ಬಳಿ ಇರುತ್ತದೆ. ಅವರಿಂದ ಮಾಹಿತಿ ಸಂಗ್ರಹಿಸಿ ಲಸಿಕೆ ಹಾಕುವ ಪ್ರಕ್ರಿಯೆ ಆರಂಭಿಸಬಹುದು ಎಂಬ ವಿಶ್ವಾಸ ಆರೋಗ್ಯ ಇಲಾಖೆಯ ಅಧಿಕಾರಿಗಳದ್ದಾಗಿದೆ. ಹೀಗಾಗಿ ಬಹುತೇಕ ಶಾಲೆ ಕಾಲೇಜುಗಳಲ್ಲೇ ಮಕ್ಕಳಿಗೆ ಲಸಿಕೆ ನೀಡುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ಕೇಂದ್ರದಿಂದ ಲಸಿಕೆ ಬಂದ ತಕ್ಷಣ ಮಕ್ಕಳಿಗೆ ಲಸಿಕೆ ಫಿಕ್ಸ್. ರಾಜ್ಯ ಆರೋಗ್ಯ ಇಲಾಖೆ ಜೊತೆ ಜಿಲ್ಲಾವಾರು ಸಿದ್ಧತೆ. ಮಕ್ಕಳ ಲಸಿಕೆಗೆ ಅನುಮತಿ ದೊರೆತು ಕೇಂದ್ರದಿಂದ ಲಸಿಕೆ ಬಂದ ತಕ್ಷಣ ಮಕ್ಕಳ ಲಸಿಕೆ ಅಭಿಯಾನ ಆರಂಭಿಸಲು ರಾಜ್ಯ ಸರ್ಕಾರವು ಸಜ್ಜಾಗ್ತಿದೆ. 18ವರ್ಷದೊಳಗಿನ ಮಕ್ಕಳ ವಯೋಮಾನಕ್ಕೆ ಅನುಗುಣವಾಗಿ ಲಸಿಕೆ ಹಂಚಿಕೆ ಮಾಡುವ ಸಾಧ್ಯತೆ ಇರೋದ್ರಿಂದ ಆ ನಿಟ್ಟಿನಲ್ಲಿ ರಾಜ್ಯದ ಮಕ್ಕಳ ಅಂಕಿಅಂಶಗಳ ಪಟ್ಟಿ ಕೂಡ ರೆಡಿ ಮಾಡಲಾಗಿದೆ. ರಾಜ್ಯದಲ್ಲಿ ಒಟ್ಟಾರೆ 2ರಿಂದ 18 ವರ್ಷದೊಳಗಿನ 1,50,000,000 ಮಕ್ಕಳು ಇರಬಹುದೆಂಬ ಅಂದಾಜು ಲೆಕ್ಕವಿದೆ. ಸದ್ಯ ರಾಜ್ಯದಲ್ಲಿ ಸಿದ್ಧಪಡಿಸಿದ ಮಕ್ಕಳ ಅಂಕಿಅಂಶದ ಪ್ರಕಾರ ನೋಡೋದಾದ್ರೆ ಒಟ್ಟಾರೆ 19ವರ್ಷದೊಳಗಿನ 2,18,52,151 ಮಕ್ಕಳಿದ್ದಾರೆ ಎಂಬ ಮಾಹಿತಿ ಇದೆ. ಈ ಪೈಕಿ 4ವರ್ಷದೊಳಗಿನ 50,40,719 ಮಕ್ಕಳು, 5ರಿಂದ 9 ವರ್ಷದೊಳಗಿನ 52,41,509 ಮಕ್ಕಳು, 10ರಿಂದ 14 ವರ್ಷದೊಳಗಿನ 57,36,646 ಮಕ್ಕಳು, 15ರಿಂದ 19 ವರ್ಷದೊಳಗಿನ 28,27,227 ಮಕ್ಕಳಿದ್ದಾರೆ ಎಂಬ ಮಾಹಿತಿ ಇದೆ. ಇನ್ನು ಬೆಂಗಳೂರಲ್ಲೂ ಮಕ್ಕಳಿಗೆ ಲಸಿಕೆ ನೀಡಲು ಈಗಿನಿಂದಲೇ BBMP ಸಿದ್ಧತೆ ನಡೆಸಿಕೊಳ್ಳುತ್ತಿದೆ.
ನಗರದಲ್ಲಿ ಪಿಎಚ್ಸಿ ಮಟ್ಟದಲ್ಲಿ 18 ವರ್ಷದೊಳಗಿನ ಮಕ್ಕಳ ಸೆನ್ಸೆಸ್ ಮಾಡಿ ಮುಗಿಸಿರುವ ಬಿಬಿಎಂಪಿಗೆ ಒಟ್ಟು 30 ಲಕ್ಷ ಮಕ್ಕಳಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಬೆಂಗಳೂರು ನಗರದಲ್ಲಿ 11 ವರ್ಷದೊಳಗಿನ 15 ಲಕ್ಷ ಮಕ್ಕಳು, 12 ರಿಂದ 18 ವರ್ಷದೊಳಗಿನ 12 ಲಕ್ಷ ಮಕ್ಕಳಿದ್ದಾರೆ ಎಂಬ ಮಾಹಿತಿ ಇದೆ. ಅಂದಾಜು 18 ವರ್ಷದೊಳಗಿನ 30 ಲಕ್ಷ ಮಕ್ಕಳು ಬೆಂಗಳೂರಲ್ಲಿ ಇದ್ದಾರೆ ಎನ್ನಲಾಗಿದೆ. ಮಕ್ಕಳಿಗೆ ಪಿಎಚ್ಸಿ ಮಟ್ಟದಲ್ಲಿ ಲಸಿಕೆ ಹಂಚಿಕೆ ಮಾಡಲು 100 ವೈದ್ಯಕೀಯ ಸಿಬ್ಬಂದಿಗಳ ತಂಡವನ್ನು ಬಿಬಿಎಂಪಿ ಸಿದ್ಧಪಡಿಸಿದೆ. ಇನ್ನು 8 ವಲಯಗಳಲ್ಲಿ ಮಕ್ಕಳಿಗೆ ಲಸಿಕೆ ಹಂಚಿಕೆ ಮಾಡುವ ಪ್ಲಾನ್ ಕೂಡ. ಬಿಜೆದಲ್ಲಿ 18 ವರ್ಷದೊಳಗಿನ ವಯೋಮಾನದ ಮಕ್ಕಳ ಸಂಖ್ಯೆ ಅಂದಾಜು 50 ಕೋಟಿ ಮೀರುತ್ತದೆ. ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾದ ಪ್ರಕಾರ ಭಾರತದಲ್ಲಿ 1 ವರ್ಷದೊಳಗಿನ 11 ಕೋಟಿ ಮಕ್ಕಳು, 2 ರಿಂದ 17 ವರ್ಷದೊಳಗಿನ 41 ಕೋಟಿ ಮಕ್ಕಳು ಇದ್ದಾರೆ. ಸರಿಸುಮಾರು 50 ಕೋಟಿ ಮಕ್ಕಳಿದ್ದಾರೆ ಎಂದಾಗ ಅಷ್ಟೂ ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆಯ 2 ಡೋಸ್ ನೀಡಬೇಕಾದರೆ ಒಟ್ಟಾರೆ 100 ಕೋಟಿ ಡೋಸ್ ಅಗತ್ಯ ಬೀಳುತ್ತದೆ. 3 ಡೋಸ್ನ ಝೈಕೋಡಿ ಲಸಿಕೆಯನ್ನು 50 ಕೋಟಿ ಮಕ್ಕಳಿಗೆ ನೀಡಬೇಕಾದರೆ 150 ಕೋಟಿ ಡೋಸ್ ಝೈಕೋಡಿ ಲಸಿಕೆ ಬೇಕಾಗುತ್ತದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಕ್ಕಳ ಕೋವಿಡ್ ಲಸಿಕೆ ಅಗತ್ಯ ಇರುವ ಕಾರಣದಿಂದಾಗಿ ಈ ವರ್ಷ 18 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಲಸಿಕೆ ನೀಡುವ ಅಭಿಯಾನ ಆರಂಭವಾಗುವ ಸಾಧ್ಯತೆ ಕಡಿಮೆ ಎನ್ನಲಾಗಿದೆ. ಅಕ್ಟೋಬರ್ ನವೆಂಬರ್ನಲ್ಲಿ ಮಕ್ಕಳಿಗೆ ಲಸಿಕೆ ನೀಡುವ ಕಾರ್ಯಕ್ರಮ ಆರಂಭವಾದರೂ ಮೊದಲ ಹಂತದಲ್ಲಿ ಅನಾರೋಗ್ಯ ಪೀಡಿತ ಮಕ್ಕಳಿಗಷ್ಟೇ ಕೊರೋನಾ ಲಸಿಕೆ ಸಿಗುವ ಸಾಧ್ಯತೆ ಇದೆ. ಭಾರತದಲ್ಲಿ 2 ವಿಧದ ವ್ಯಾಕ್ಸಿನ್ ಮಕ್ಕಳಿಗೆ ನೀಡೋದಕ್ಕೆ ಸಿದ್ಧವಾಗಿದೆ. ವ್ಯಾಕ್ಸಿನ್ ರೆಡಿ ಇದ್ದು ಲಸಿಕೆ ಅಭಿಯಾನ ಆರಂಭವಾಗುವುದೊಂದೇ ಬಾಕಿ. ಹಾಗಾದ್ರೆ ಭಾರತದಲ್ಲಿ 2 ವರ್ಷದ ಮಕ್ಕಳಿಂದಲೇ ಲಸಿಕೆ ಅಭಿಯಾನ ಶುರುವಾಗುತ್ತದೆ. ಕೊರೋನಾ ಕಾಲದಲ್ಲಿ ಇದೆಂತ ಅವ್ಯವಸ್ಥೆ. ಆಸ್ಪತ್ರೆ ಚೆನ್ನಾಗಿದೆ ಹೊರತು ಕಡೆ ಎಲೆಕ್ಟ್ರಾನಿಕ್ ರಿಪೇರಿ. ಜಗತ್ತಿನ 20ಕ್ಕೂ ಹೆಚ್ಚು ದೇಶಗಳಲ್ಲಿ ಆಲ್ರೆಡಿ ಮಕ್ಕಳಿಗೆ ಕೊರೋನಾ ಲಸಿಕೆ ನೀಡಲಾಗ್ತಾ ಇದೆ. ಅದರಲ್ಲೂ ಚೀನಾದಲ್ಲಿ 3 ವರ್ಷದ ಮಕ್ಕಳಿಗೆ, ಕ್ಯೂಬಾದಲ್ಲಿ 2 ವರ್ಷದ ಮಕ್ಕಳಿಗೂ ಕೊರೋನಾ ಲಸಿಕೆ ಕೊಡಲಾಗ್ತಾ ಇದೆ. ಹೀಗೆ ವಿದೇಶಗಳಲ್ಲಿ ಮಕ್ಕಳಿಗೆ ನೀಡಲಾಗ್ತಿರುವಂತಹ ಲಸಿಕೆ ಕುರಿತಾಗಿ ಒಂದು ರಿಪೋರ್ಟ್ ನಿಮ್ಮುಂದೆ. 23 ದೇಶಗಳಲ್ಲಿ ನೀಡಲಾಗ್ತಿದೆ ಮಕ್ಕಳಿಗೆ ಕೊರೋನಾ ಲಸಿಕೆ. ಸದ್ಯದಲ್ಲೇ 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಸಿಗಲಿದೆ ಫೈಜರ್. ವಿಶ್ವದಾದ್ಯಂತ ಮಕ್ಕಳಿಗೆ ನೀಡಲು ಒಟ್ಟು 4 ಲಸಿಕೆಗಳಿಗೆ ಒಪ್ಪಿಗೆ ಸಿಕ್ಕಿದೆ. 12 ರಿಂದ 15 ವರ್ಷದೊಳಗಿನ ಮಕ್ಕಳಿಗೆ ಫೈಜರ್, 3 ರಿಂದ 17 ವರ್ಷದೊಳಗಿನ ಮಕ್ಕಳಿಗೆ ಸಿನೋವ್ಯಾಕ್, 12 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅಬ್ದಾಲಾ ಮತ್ತು ಸೊಬೆರನಾ ಎಂಬ ಹೆಸರಿನ ಕೊರೋನಾ ಲಸಿಕೆಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ನೀಡಲಾಗ್ತಿದೆ. ಇಟಲಿ, ಜರ್ಮನಿ, ಫ್ರಾನ್ಸ್, ಡೆನ್ಮಾರ್ಕ್, ಸ್ವೀಡನ್, ಲಿಥುವಾನಿಯಾ, ಈಸ್ಟೋನಿಯಾ, ರೊಮಾನಿಯಾ, ಆಸ್ಟ್ರಿಯಾ, ಹಂಗೇರಿ, ಬ್ರಿಟನ್, ನಾರ್ವೆ, ಸ್ವಿಟ್ಜರ್ಲ್ಯಾಂಡ್, ಇಸ್ರೇಲ್, ದುಬೈ, ಸಿಂಗಾಪುರ್, ಜಪಾನ್, ಫಿಲಿಪೈನ್ಸ್, ಅಮೆರಿಕ, ಕೆನಡಾದಲ್ಲಿ 12 ರಿಂದ 15 ವರ್ಷದೊಳಗಿನ ಮಕ್ಕಳಿಗೆ ಫೈಜರ್ ಲಸಿಕೆಯನ್ನು ಆಲ್ರೆಡಿ ಕೊಡಲಾಗ್ತಿದೆ. ಅಮೆರಿಕದ ಕೆಲ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿಗೆ ಲಸಿಕೆ ಕಡ್ಡಾಯ ಎಂಬ ನಿಯಮ ಜಾರಿ ಮಾಡಲಾಗಿದೆ. ಸದ್ಯ 12 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಫೈಜರ್ ಲಸಿಕೆಯನ್ನು ನೀಡಲಾಗ್ತಿದೆ. 5 ರಿಂದ 11 ವರ್ಷದೊಳಗಿನ ಮಕ್ಕಳ ಮೇಲೆಯೂ ಫೈಜರ್ ಲಸಿಕೆಯ ಪ್ರಯೋಗ ಪ್ರಗತಿಯಲ್ಲಿದೆ. 5 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಫೈಜರ್ ಲಸಿಕೆ ನೀಡಲು ಅನುಮತಿ ಸಿಕ್ಕ ನಂತರ 6 ತಿಂಗಳಿಂದ 4 ವರ್ಷದೊಳಗಿನ ಮಕ್ಕಳ ಮೇಲೆ ಫೈಜರ್ ಲಸಿಕೆಯ ಪ್ರಯೋಗ ನಡೆಯಲಿದೆ. ಚೀನಾದಲ್ಲಿ 3 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೊರೋನಾ ಲಸಿಕೆ. ಸದ್ಯ ಇಡೀ ಜಗತ್ತಲ್ಲಿ ಅತಿ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೊರೋನಾ ಲಸಿಕೆ ನೀಡಲು ಆರಂಭಿಸಿದ ದೇಶಗಳಲ್ಲಿ ಚೀನಾ ಕೂಡ ಒಂದು. ಚೀನಾದಲ್ಲಿ ಸಿನೋವ್ಯಾಕ್ ಮತ್ತು ಕೊರೋನಾವ್ಯಾಕ್ ಲಸಿಕೆಯನ್ನು 3 ವರ್ಷ ಮತ್ತು ಮೇಲ್ಪಟ್ಟ ಮಕ್ಕಳಿಗೆ ನೀಡಲಾಗ್ತಿದೆ ಎಂಬ ಮಾಹಿತಿ ಇದೆ. ಈ ವರ್ಷಾಂತ್ಯಕ್ಕೆ 80% ಜನಸಂಖ್ಯೆಗೆ ಲಸಿಕೆ ನೀಡುವ ಗುರಿ ಇಟ್ಕೊಂಡಿದೆ ಚೀನಾ. ಆದರೆ 18 ವರ್ಷದೊಳಗಿನ ಮಕ್ಕಳು ಲಸಿಕೆ ಪಡೆಯುತ್ತಿರುವ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಚೀನಾ ಇಟ್ಕೊಂಡ ಗುರಿ ಸಾಧಿಸೋದು ಕಷ್ಟವಾಗ್ತಿದೆ. ಹೀಗಾಗಿ ಚೀನಾದಲ್ಲಿ ಲಸಿಕೆ ಪಡೆಯುವಂತೆ ಒತ್ತಡ ಹೇರಲು ಹಲವು ನಿಯಮಗಳನ್ನು ಜಾರಿಗೊಳಿಸಲಾಗ್ತಿದೆ. ಲಸಿಕೆ ಪಡೆಯದೇ ಇದ್ದ ಮಕ್ಕಳಿಗೆ ಶಾಲೆ ಪ್ರವೇಶವಿಲ್ಲ ಎಂಬ ನಿಯಮವನ್ನು ಹೇರಲಾಗ್ತಿದೆ. ಇನ್ನು ಚೀನಾದ ಸಿನೋವ್ಯಾಕ್ ಲಸಿಕೆಯನ್ನು ಚಿಲಿ ದೇಶದಲ್ಲಿ 6 ವರ್ಷದ ಮೇಲಿನ ಮಕ್ಕಳಿಗೆ ನೀಡಲಾಗ್ತಿದೆ. ಕ್ಯೂಬಾ ದೇಶದಲ್ಲಿ 2 ವರ್ಷದ ಮಕ್ಕಳಿಗೂ ಕೊರೋನಾ ಲಸಿಕೆ. ಕ್ಯೂಬಾ ದೇಶದಲ್ಲಿ ಅಬ್ದಾಲಾ ಮತ್ತು ಸೊಬರನಾ ಹೆಸರಿನ 2 ಕೊರೋನಾ ಲಸಿಕೆಗಳಿಗೆ ಅನುಮತಿ ನೀಡಲಾಗಿದೆ. ಈ 2 ದೇಶಗಳು ಕ್ಯೂಬಾ ಮೂಲದ್ದೇ ಆಗಿದೆ. ಕ್ಯೂಬಾದಲ್ಲಿ ಈ 2 ಕೊರೋನಾ ಲಸಿಕೆಗಳನ್ನು 2 ವರ್ಷ ದಾಟಿದ ಮಕ್ಕಳಿಗೆ ನೀಡಲು ಅನುಮತಿ ಕೊಡಲಾಗಿದೆ. ಅಬ್ದಾಲಾ ಮತ್ತು ಸೊಬರನಾ 3 ಡೋಸ್ನ ಲಸಿಕೆಗಳಾಗಿದ್ದು ಕ್ಯೂಬಾದಲ್ಲಿ ಮಕ್ಕಳಿಗೆ ವಯೋಮಿತಿಗನುಗುಣವಾಗಿ ಹಂತ ಹಂತದಲ್ಲಿ ಲಸಿಕೆ ನೀಡಲಾಗ್ತಿದೆ. ಕೋವ್ಯಾಕ್ಸಿನ್ ಲಸಿಕೆಯನ್ನು 2 ಮತ್ತು 2 ವರ್ಷ ಮೇಲ್ಪಟ್ಟವರಿಗೆ ನೀಡಲು ಆರಂಭಿಸಿದ್ರೆ ಕ್ಯೂಬಾ ನಂತರ ಜಗತ್ತಿನಲ್ಲಿ ಅತಿ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೊರೋನಾ ಲಸಿಕೆ ನೀಡುತ್ತಿರುವ 2ನೇ ದೇಶದ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಲಿದೆ. ಸದ್ಯಕ್ಕಂತೂ ಜಗತ್ತಲ್ಲಿ 2 ವರ್ಷದಿಂದಲೇ ಕೊರೋನಾ ಲಸಿಕೆ ನೀಡಲು ಆರಂಭಿಸಿರುವ ಏಕೈಕ ದೇಶ ಕ್ಯೂಬಾ. ಇನ್ನು 3 ವರ್ಷದ ಮಕ್ಕಳಿಂದಲೇ ಕೊರೋನಾ ಲಸಿಕೆ ನೀಡಲು ಆರಂಭಿಸಿರುವ ಏಕೈಕ ದೇಶ ಚೀನಾ.
ಎರಡು ದೇಶ ಬಿಟ್ಟರೆ ಇನ್ಯಾವ ದೇಶದಲ್ಲೂ ಇಷ್ಟು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಕೊರೋನಾ ಲಸಿಕೆ ನೀಡಲಾಗ್ತಿಲ್ಲ. ಹೀಗೆ 20 ಹೆಚ್ಚು ದೇಶಗಳಲ್ಲಿ ವಯಸ್ಕರಿಗೆ ಮಾತ್ರವಲ್ಲದೆ ಮಕ್ಕಳಿಗೂ ಕೊರೋನಾ ಲಸಿಕೆ ನೀಡಲು ಆರಂಭಿಸಲಾಗಿದೆ. ಡೆಲ್ಟಾ ರೂಪಾಂತರಿ ವೈರಸ್ ಜಗತ್ತನ್ನು ಆವರಿಸಿಕೊಳ್ಳುವ ಮೊದಲು ಮಕ್ಕಳಿಗೆ ಲಸಿಕೆ ನೀಡಲು ಬಹಳಷ್ಟು ದೇಶಗಳು ಹಿಂದೆ ಮುಂದೆ ನೋಡ್ತಿದ್ವು, ವಯಸ್ಕರಿಗೆ ಮಾತ್ರ ಲಸಿಕೆ ನೀಡಲು ಆದ್ಯತೆ ಕೊಟ್ಟಿದ್ವು. ಆದರೆ ಡೆಲ್ಟಾ ರೂಪಾಂತರಿ ವೈರಸ್ ಜಗತ್ತನ್ನು ವ್ಯಾಪಿಸಿಕೊಂಡ ನಂತರ ಮಕ್ಕಳಿಗೆ ಲಸಿಕೆ ನೀಡಲು ಹಲವು ದೇಶಗಳು ಮುಂದಾಗಿವೆ. ಡೆಲ್ಟಾ ರೂಪಾಂತರಿಯಿಂದ ಮಕ್ಕಳಲ್ಲೂ ಗಂಭೀರ ರೋಗ ಲಕ್ಷಣ ಕಾಣಿಸಿಕೊಳ್ಳಲು ಆರಂಭವಾದ ಬಳಿಕ ಜಗತ್ತಿನ ಹಲವು ದೇಶಗಳಲ್ಲಿ ಮಕ್ಕಳ ವ್ಯಾಕ್ಸಿನ್ ಅಭಿಯಾನ ವೇಗ ಪಡೆದುಕೊಂಡಿದೆ. ವಿಜಯದಶಮಿಗೆ 100 ಡೋಸ್ ಪೂರ್ಣ ಗುರಿ. ಭಾರತದಲ್ಲಿ ಶೇಕಡ 19.5% ವಯಸ್ಕರಿಗೆ ಕೊರೋನಾ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ 27 ಜನ ಎರಡು ಡೋಸ್ ಲಸಿಕೆ ಪಡೆದಿದ್ರೆ ಸುಮಾರು 68 ಜನ ಕನಿಷ್ಠ ಒಂದು ಡೋಸ್ ಲಸಿಕೆ ಪಡೆದಿದ್ದಾರೆ. ಹೀಗೆ ಭಾರತದಲ್ಲಿ ಒಟ್ಟಾರೆ ನೀಡಿರುವ ಕೊರೋನಾ ಲಸಿಕೆಯ ಡೋಸ್ 96 ದಾಟಿದ್ದು ವಿಜಯದಶಮಿ ವೇಳೆಗೆ 100 ಡೋಸ್ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಆ ಬಳಿಕ ಮೊದಲ ಹಂತದ ಮಕ್ಕಳ ಲಸಿಕಾ ಅಭಿಯಾನಕ್ಕೆ ಚಾಲನೆ ಸಿಗಲಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಸದ್ಯದ ಮಾಹಿತಿ ಪ್ರಕಾರ 12 ಮೇಲ್ಪಟ್ಟ ಮಕ್ಕಳ ತುರ್ತು ಬಳಕೆಗೆ ಡಿಸಿಜಿಎನಿಂದ ಅನುಮತಿ ಪಡೆದಿರುವ ಝೈಡಸ್ ಕ್ಯಾಡಿಲಾ 60 ಝೈಕೋಡಿ ಲಸಿಕೆಯನ್ನು ಉತ್ಪಾದನೆ ಮಾಡಿದೆ. ಇನ್ನು ಅಕ್ಟೋಬರ್ನಲ್ಲಿ 6 ಕೋವ್ಯಾಕ್ಸಿನ್ ಲಸಿಕೆಯನ್ನು ಉತ್ಪಾದನೆ ಮಾಡಲಾಗುತ್ತಿದೆ ಎಂಬ ಮಾಹಿತಿ ಇದೆ. ಕೊರೋನಾ ವೈರಸ್ ಮತ್ತೆ ಮತ್ತೆ ರೂಪಾಂತರಗೊಂಡು 3, 4, 5 ಅಂತ ಅಲೆ ಅಲೆಯಾಗಿ ಅಪ್ಪಳಿಸಿ ಹಲವು ದೇಶಗಳನ್ನು ಕಂಗಡಿಸುತ್ತಿದೆ. ಭಾರತವನ್ನ 3ನೇ ಅಲೆ ಕಾಡಲಿದೆ ಅಂತ ತಜ್ಞರು ಭವಿಷ್ಯ ನುಡಿದಿದ್ರು. ಸದ್ಯಕ್ಕಂತೂ ಅಪಾಯ ಎದುರಾಗಿಲ್ಲ. ಹೊಸ ರೂಪಾಂತರಿ ವೈರಸ್ ಹುಟ್ಟಿಕೊಂಡ್ರೆ ಅಪಾಯ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಆ ಅಪಾಯಕ್ಕೂ ಮೊದಲೇ ಮಕ್ಕಳಿಗೆ ಲಸಿಕೆ ಸಿಗುವಂತಾದ್ರೆ ಮಕ್ಕಳನ್ನು ಕೊರೋನಾ ಸೋಂಕಿನಿಂದ ಬಚಾವ್ ಮಾಡಬಹುದು. ಮಕ್ಕಳು ನಿಶ್ಚಿಂತೆಯಿಂದ ಶಾಲೆಗೆ ಹೋಗಬಹುದು. ಈಗಾಗಲೇ ಮಕ್ಕಳ ಮೇಲೆ ಪ್ರಯೋಗ ಮಾಡಿದ ಎರಡೂ ಲಸಿಕೆಯಿಂದ ಯಾವುದೇ ಅಡ್ಡಪರಿಣಾಮಗಳಾಗಿಲ್ಲ. ಇನ್ನು ಕೋವ್ಯಾಕ್ಸಿನ್ ಮತ್ತು ಝೈಕೋಡಿ ಲಸಿಕೆಗಳು ಮಕ್ಕಳಿಗೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಅನ್ನೋದನ್ನ ವಿಷಯ ತಜ್ಞರ ಸಮಿತಿ ಈಗಾಗಲೇ ದೃಢಪಡಿಸಿದೆ. ಹಾಗಾಗಿ ಪೋಷಕರು ಆತಂಕ ಪಡುವ ಅಗತ್ಯವಿಲ್ಲ. ಮಕ್ಕಳಿಗೆ ಕೊರೋನಾ ವ್ಯಾಕ್ಸಿನ್ ಸಿದ್ಧವಾಗಿದೆ. ಶೀಘ್ರದಲ್ಲೇ ಮಕ್ಕಳ ಲಸಿಕೆ ಅಭಿಯಾನವೂ ಆರಂಭವಾಗುವ ಸಾಧ್ಯತೆ ಇದೆ. ಮಕ್ಕಳಿಗೆ ಆದಷ್ಟು ಬೇಗ ಲಸಿಕೆ ಸಿಕ್ಕಿದ್ರೆ 3ನೇ ಅಲೆ ಅಪಾಯವೂ ತಪ್ಪುವ ಸಾಧ್ಯತೆ ಹೆಚ್ಚಿದೆ.